ಇವತ್ತು ಗೋಧಿ ಹಿಟ್ಟಲ್ಲಿ ಉಂಡೆ ಮಾಡೋಕ್ಕೆ ತೋರಿಸ್ತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಇದು ತುಪ್ಪ ಕಾಯಿಸಿ ಮಿಕ್ಕಿರೋ ತುಪ್ಪ, ಟ್ರೇ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು. ಏಲಕ್ಕಿನ ಮಿಕ್ಸಿ ಮಾಡಿಟ್ಕೊಳ್ತಾ ಇದ್ದೀನಿ. ಇದು ಪುಡಿ ಮಾಡಿಟ್ಕೊಂಡಿರೋದು ಸಕ್ಕರೆನ. ಈಗ ಇದು ತುಪ್ಪ ಕಾಯಿಸಿದ್ದು ಕಡಾಯಿ, ಅದನ್ನು ಮಿಕ್ಕಿರೋದು. ಅದಕ್ಕೆ ಇವಾಗ ಗೋಧಿ ಹಿಟ್ಟು ಒಂದು ಬೌಲ್ ಹಾಕ್ಕೊಂಡು ಹುರಿತಾ ಇದ್ದೀನಿ. ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರಬೇಕು. ಅದು ಬಿಸಾಕೋ ಬದಲು ಅದರಲ್ಲಿ ಗೋಧಿ ಹಾಕ್ಬಿಟ್ಟು ಉಂಡೆ ಮಾಡೋದು ತೋರಿಸ್ತೀನಿ. ಈಗ ಅದು ಹುರಿದಿದ್ದಾಗಿದೆ. ಘಮ ಘಮ ಅಂತ ವಾಸನೆ ಬಂದ ತಕ್ಷಣ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ಮತ್ತು ಏಲಕ್ಕಿನ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹುರಿಬೇಕು. ಎಲ್ಲ ಮಿಕ್ಸ್ ಆಗಬೇಕದು. ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡಿರೋದು ಮತ್ತು ತುಪ್ಪನೂ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಬೋದಿದು. ಈಗ ಇದು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ಆಗಿದೆ. ತುಪ್ಪ ಆರಕ್ಕಿಟ್ಟಿದ್ದೆ, ಈಗ ಅದನ್ನು ಆರಿದೆ. ಉಂಡೆ ಕಟ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಇದು. ತುಪ್ಪ ಕಾಯಿಸಿದ ತಕ್ಷಣ ಅದನ್ನು ಗೋಧಿ ಉಂಡೆ ಮಾಡು ಅಂತ ಹೇಳ್ತಿರ್ತಾರೆ. ತುಂಬ ರುಚಿಯಾಗಿರುತ್ತೆ ಇದು. ಈಗ ರೆಡಿಯಾಗಿದೆ ಉಂಡೆ. ರುಚಿಯಾಗಿ ತುಪ್ಪದಲ್ಲಿ ಮಾಡಿರೋ ಗೋಧಿ ಲಡ್ಡು ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. Thanks for watching. Please subscribe.